ನಿನ್ನೆ ವರ್ತೂರಿನ ಅಪಾರ್ಟ್ಮೆಂಟರೊಂದರಲ್ಲಿ ಬಾಲಕಿ ಸಾವನ್ನಪ್ಪಿದ್ದಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳು ಆ ಪ್ರಕರಣದಲ್ಲಿ ನಿರ್ಮಾಣವಾಗಿದೆ ಬಾಲಕಿಯ ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗ್ತಾ ಇದೆ ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ವಿದ್ಯುತ್ ಪ್ರವಹಿಸಿ ಮಗಳು ಸಾವನ್ನಪ್ಪಿದ್ದಾಳೆ ಅಂಥೇಳಿ ಪೋಷಕರು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಪೊಲೀಸರು ಆ ವಿಚಾರವನ್ನು ಕಂಪ್ಲೇಂಟ್ ಕಾಪಿಯಲ್ಲಿ ಉಲ್ಲೇಖಿಸಿಲ್ಲ ಇದು ಹಲವು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಅಷ್ಟಕ್ಕೂ ಆ ಬಾಲಕಿಗಾಗಿದ್ದೇನು ಬನ್ನಿ ನೋಡ್ಕೊಂಡು ಬರೋಣ ಕರೆಂಟ್ ಶಾಕು ಅಥವಾ ಈಜಲು ಹೋಗಿ ಸಾವನ್ನಪ್ಪಿದ್ಲಾ ಬಾಲಕಿ ಬಾಲಕಿ ಸಾವಿನ ಬಗ್ಗೆ ಏನೇನೋ ಬಾಯ್ ಬಿಡದ ಪ್ರೆಸ್ಟೀಜ್ ಮ್ಯಾನೇಜ್ಮೆಂಟ್ ಮೊನ್ನೆ ರಾತ್ರಿ ವರ್ತೂರ್ನಲ್ಲಿ ಇರುವ ಪ್ರೆಸ್ಟೀಜ್ ಹೆಬಿಟೇಡ್ ನಲ್ಲಿ ಬಾಲಕಿ ಸಾವನ್ನಪ್ಪಿದ್ದು ವಿದ್ಯುತ್ ಶಾಕ್ ನಿಂದ ಅಂತ ನ ನಿವಾಸಿಗಳು ಆರೋಪ ಮಾಡುತ್ತಿದ್ದಾರೆ ಆದರೆ ಪೊಲೀಸರು ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದು ಸಾವನ್ನಪ್ಪಿರುವುದು ಅಂತ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾವಿನ ಬಗ್ಗೆ ಗೊಂದಲ ಇದ್ದು ಸತ್ಯ ಬಿಚ್ಚಿಡುವಂತೆ ಮ್ಯಾನೇಜ್ಮೆಂಟ್ ವಿರುದ್ಧ ವಿರುದ್ದ ನ ನಿವಾಸಿಗಳು ನಿನ್ನೆ ರಾತ್ರಿಯೇ ಪ್ರತಿಭಟನೆ ಮಾಡಿದ್ರು ಆದರೆ ಪ್ರೆಸ್ಟೀಜ್ ಮ್ಯಾನೇಜರ್ ಮಾ ಮಾತ್ರ ಬಾಲಕಿ ಸಾವಿನ ವಿಚಾರ ಯಾವುದೇ ಮಾಹಿತಿಯನ್ನ ಬಾಯ್ಬಿಟ್ಟಿಲ್ಲ ಬಾಲಕಿ ಸತ್ತ ಬಳಿಕ ಸ್ವಿಮ್ಮಿಂಗ್ ಪೂಲ್ ನೀರಿನಲ್ಲಿ ವಿದ್ಯುತ್ ಇದೆಯಾ ಅಂತ ಟೆಸ್ಟರ್ ಮೂಲಕ ಟೆಸ್ಟ್ ಮಾಡಿದಾಗ ವಿದ್ಯುತ್ ಪಸರಿಸಿದೆ ಹಾಗಾಗಿ ಸತ್ಯ ತಿಳಿಸಿ ಯಾರ್ದು ನಿರ್ಲಕ್ಷ್ಯ ಅಂತ ಗೊತ್ತಾಗ್ಲಿ ಅಂತ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ರಾತ್ರಿ ಆಗಿರೋದರಿಂದ ಎಲ್ಲರೂ ಇನ್ವೆಸ್ಟಿಗೇಷನ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಆಕ್ಚುಲಿ ಇದಕ್ಕೆ ಆನ್ಸರ್ ಮಾಡಬೇಕಾಗಿರೋದು ಪಿ ಅಂತ ಪಿ ಅವರಿಂದ ಯಾರು ಬಂದು ನಮ್ಗೆ ಇನ್ನೂ ಏನು ಮಾಹಿತಿ ಕೊಟ್ಟಿಲ್ಲ ಸರ್ ಎಲೆಕ್ಟ್ರಿಕಲ್ ಇಂದನೇ ಆಗಿರೋದು ಮಗು ತೀರೋಗಿರೋದು ಅದು ಸ್ವಿಮ್ಮಿಂಗ್ ಪೂಲ್ ಹತ್ರ ಆಗಿದೆ ಅಂತ ಇದಾರೆ ಯಾವ ಥರ ಆಗಿದೆ ಅನ್ನೋದು ಚೆಕ್ ಮಾಡ್ತಾ ಇದ್ದಾರೆ ಸರ್ ಎರಡೂ ಗೊತ್ತಾಗಬೇಕು ಏನರಿಂದ ಯಾರು ನೆಗ್ಲಿಜೆ ಪಿ ಪಿ ಎಮ್ ಎಸ್ ನೆಗ್ಲಿಜೆನ್ಸ್ ಇಂದ ಆಗಿದೆಯೋ ಯಾವ ಥರ ಆಗಿದೆಯೋ ಅನ್ನೋದನ್ನು ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀರಿ ರೆಸಿಡೆಂಟ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ಅಸೋಸಿಯೇಷನ್ ಅವರು ಮುಂದೆ ಬಂದ್ಬಿಟ್ಟು ಟೇಕ್ ಅಕೌಂಟಬಿಲಿಟಿ ಆಫ್ ಮೇಂಟೆನೆನ್ಸ್ ಏಜೆನ್ಸಿ ಈ ಯಾಕೆ ಲ್ಯಾಬ್ಸ್ ಈ ಥರ ಯಾಕೆ ಆಗಿದೆ ಇನ್ ಫ್ಯೂಚರ್ ಇಫ್ ಎನಿ ಅದರ್ ಥಿಂಗ್ ಸಿಮಿಲರ್ ಆಗಬಾರ್ದಂತ ಅವರು ಏನು ಪ್ರಯತ್ನ ಮಾಡಿದ್ದಾರೆ ಇನ್ನು ಮೃತ ಬಾಲಕಿ ತಂದೆ ರಾಜೇಶ್ ಮ್ಯಾನೇಜ್ಮೆಂಟ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಸಾವಿಗೆ ಕಾರಣ ವಿದ್ಯುತ್ ಶಾಕ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆದರೆ ಪೊಲೀಸ್ ವಿದ್ಯುತ್ ಶಾಕ್ ಅಂತ ಕನ್ಫರ್ಮ್ ಆಗಬೇಕು ಇಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಮರಣೋತ್ತರ ಪರೀಕ್ಷೆ ಬರಬೇಕು ಅಂತ ತಿಳ್ಸುತ್ತಾರೆ ದೇ ವಾಟ್ ಪ್ಲೆಯಿಂಗ್ ಅರೌಂಡ್ ದಿ ಓಪನ್ ಏರಿಯಾಸ್ ಅರೌಂಡ್ ಆ್ಯಂಡ್ ವೆನ್ ದ ಸಾ ಸಡನ್ಲಿ ಇ ದ ವಾಟರ್ ಶಿ ಫೆಲ್ ಡೌನ್

ಅದೇನೇ ಇಲ್ಲಿ ಸ್ವಿಮ್ಮಿಂಗ್ ನಲ್ಲಿ ವಿದ್ಯುತ್ ಪಸರಿತ್ತೋ ಬಾಲಕಿನೇ ಬಿದ್ದು ಸಾವನ್ನಪ್ಪಿದ್ದಾ ಅನ್ನೋ ಬಗ್ಗೆ ಎಲ್ಲಿ ತನಕ ಗೊತ್ತಾಗಿಲ್ಲ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬಂದ ಬಳಿಕವೇ ಬಾಲಕಿ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗತ್ತೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು